ಈ ಪ್ರಿಪೋಸಿಷನ್ಗಳನ್ನು ಪ್ರೊನೌನ್ಗಳ ಜೊತೆಗೆ ಯಾವ ರೀತಿ ನಾವು ಉಪಯೋಗಿಸ್ತೀವಿ ಅನ್ನೋದನ್ನು ನೋಡ್ತಾ ಹೋಗೋಣ. ಈಗ ನಾವು ಈ ಒಂದು ಸಣ್ಣ ಟೇಬಲ್ನ ಮುಖಾಂತರ ಪ್ರಿಪೋಸಿಷನ್ಗಳ ಜೊತೆಗೆ ಯಾವ ರೀತಿ ಪ್ರೊನೌನ್ಗಳನ್ನು ಸೇರಿಸಿ ಉಪಯೋಗಿಸ್ಬೋದು ಅನ್ನೋದನ್ನು ನೋಡೋಣ. ಟು ಮೀ ಅಂತಂದರೆ ನನಗೆ, ಟು ಅಸ್ ಅಂದರೆ ನಮಗೆ, ಟು ಯು ಅಂತಂದರೆ ನಿನಗೆ ನಿಮಗೆ, ಟು ಹಿಮ್ ಅಂತಂದರೆ ಅವನಿಗೆ, ಟು ಹರ್ ಅಂತಂದರೆ ಅವಳಿಗೆ, ಟು ದೆಮ್ ಅಂತಂದರೆ ಅವರಿಗೆ, ಟು ಇಟ್ ಅಂತಂದರೆ ಅದಕ್ಕೆ. ಗಿವ್ ದಿಸ್ ಪೆನ್ ಟು ಹಿಮ್ ಅಂತ ಹೇಳ್ತೀವಿ, ಇಲ್ಲಿ ಟು ಹಿಮ್ ಅಂತ ಉಪಯೋಗಿಸ್ತೀವಿ. ಗಿವ್ ದಿಸ್ ಪೆನ್ ಟು ಹರ್ ಅಂತ ಉಪಯೋಗಿಸ್ತೀವಿ, ಆ ರೀತಿ. ಇನ್ನು ಫಾರ್ ಮೀ ಅಂತಂದರೆ ನನಗಾಗಿ, ಫಾರ್ ಅಸ್ ಅಂತಂದರೆ ನಮಗಾಗಿ, ಫಾರ್ ಯು ಅಂತಂದರೆ ನಿನಗಾಗಿ ನಿಮಗಾಗಿ, ಫಾರ್ ಹಿಮ್ ಅಂತಂದರೆ ಅವನಿಗಾಗಿ, ಫಾರ್ ಹರ್ ಅಂತಂದರೆ ಅವಳಿಗಾಗಿ, ಫಾರ್ ದೆಮ್ ಅಂತಂದರೆ ಅವರಿಗಾಗಿ, ಫಾರ್ ಇಟ್ ಅಂತಂದರೆ ಅದಕ್ಕಾಗಿ. ಗಿವ್ ದಿಸ್ ಬನಾನಾ ಫಾರ್ ಹಿಮ್, ಗಿವ್ ದಿಸ್ ಆ್ಯಪಲ್ ಫಾರ್ ಹರ್ ಅಂತ ಹೇಳ್ತೀವಿ, ಗಾಗಿ ಅವಳಿಗಾಗಿ. ವಿತ್ ಅಂತಂದರೆ ಜೊತೆಗೆ, ಇಲ್ಲಿ ವಿತ್ ಮೀ ನನ್ನ ಜೊತೆಗೆ, ವಿತ್ ಅಸ್ ನಮ್ಮ ಜೊತೆಗೆ, ವಿತ್ ಯು ನನ್ನ ಜೊತೆಗೆ, ವಿತ್ ಯು ನಿನ್ನ ಜೊತೆಗೆ ಅಥವಾ ನಿಮ್ಮ ಜೊತೆಗೆ, ವಿತ್ ಹಿಮ್ ಅವನ ಜೊತೆಗೆ, ವಿತ್ ಹರ್ ಅವಳ ಜೊತೆಗೆ, ವಿತ್ ದೆಮ್ ಅವರ ಜೊತೆಗೆ, ವಿತ್ ಇಟ್ ಅದರ ಜೊತೆಗೆ. ಪ್ಲೀಸ್ ಗೋ ವಿತ್ ಹಿಮ್ ಅಂತ ಹೇಳ್ತೀವಿ, ಪ್ಲೀಸ್ ಕಮ್ ವಿತ್ ಮೀ, ಇಲ್ಲಿ ನೋಡ್ರಿ ವಿತ್ ಮೀ, ವಿತ್ ಅಸ್. ಪ್ಲೀಸ್ ಸೆಂಡ್ ಡಜನ್ ಆಫ್ ಬನಾನಾ ವಿತ್ ಹಿಮ್, ಅವನ ಜೊತೆಗೆ ಒಂದು ಡಜನ್ ಬಾಳೆಹಣ್ಣನ್ನು ಕಳಿಸ್ಕೊಡು ಅಂತ ಕೇಳ್ತಿರ್ತೀವಿ, ಆ ರೀತಿ. ಈಗ ಬೈ ಅಂದರೆ ಇಂದ, ಬೈ ಮೀ, ಬೈ ಅಸ್, ಬೈ ಯು. ಬೈ ಮೀ ಅಂತಂದರೆ ನನ್ನಿಂದ, ಬೈ ಅಸ್ ನಮ್ಮಿಂದ, ಬೈ ಯು ನಿನ್ನಿಂದ ನಿಮ್ಮಿಂದ, ಬೈ ಹಿಮ್ ಅವನಿಂದ, ಬೈ ಹರ್ ಅವಳಿಂದ, ಬೈ ದೆಮ್ ಅವರಿಂದ, ಬೈ ಇಟ್ ಅದರಿಂದ ಅಂತ. ಬೈ ಹಿಮ್, ಹೂ ಹ್ಯಾಸ್ ಡನ್ ದಿಸ್, ದಿಸ್ ಹ್ಯಾಸ್ ಬೀನ್ ಡನ್ ಬೈ ಹಿಮ್ ಅಂತ ಹೇಳ್ತೀವಿ. ಹೂ ಹ್ಯಾಸ್ ಕಂಪ್ಲೀಟೆಡ್ ದಿಸ್ ಹೋಮ್ವರ್ಕ್, ದಿಸ್ ಹೋಮ್ವರ್ಕ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಬೈ ಹರ್ ಅಂತ ಹೇಳ್ತೀವಿ, ಅವಳಿಂದ ಈ ಹೋಮ್ವರ್ಕ್ ಮುಗಿಸಲ್ಪಟ್ಟಿದೆ. ಬೈ ಮೀ, ನನ್ನಿಂದ ಈ ಕೆಲಸ ಮಾಡಲ್ಪಟ್ಟಿದೆ, ದಿಸ್ ವರ್ಕ್ ಹ್ಯಾಸ್ ಬೀನ್ ಡನ್ ಬೈ ಮೀ ನನ್ನಿಂದ ಅಂತ. ಈಗ ಕಡೆಯಿಂದ ಅಂತ, ಫ್ರಾಮ್ ಮೀ ನನ್ನ ಕಡೆಯಿಂದ, ಫ್ರಾಮ್ ಅಸ್ ನಮ್ಮ ಕಡೆಯಿಂದ, ಫ್ರಾಮ್ ಯು ನಿನ್ನ ಕಡೆಯಿಂದ ನಿಮ್ಮ ಕಡೆಯಿಂದ, ಫ್ರಾಮ್ ಹಿಮ್ ಅವನ ಕಡೆಯಿಂದ, ಫ್ರಾಮ್ ಹರ್ ಅವಳ ಕಡೆಯಿಂದ, ಫ್ರಾಮ್ ದೆಮ್ ಅವರ ಕಡೆಯಿಂದ, ಫ್ರಾಮ್ ಇಟ್ ಅದರ ಕಡೆಯಿಂದ. ವೇರ್ ಡಿಡ್ ಯು ಗೆಟ್ ದಿಸ್ ಪೆನ್, ಐ ಹ್ಯಾವ್ ಗಾಟ್ ದಿಸ್ ಪೆನ್ ಫ್ರಾಮ್ ಹಿಮ್, ಅವನಿಂದ ನಾನು ಈ ಪೆನ್ನನ್ನು ಪಡೆದಿದ್ದೀನಿ. ವೇರ್ ಡಿಡ್ ಯು ಗೆಟ್ ದಿಸ್ ಫ್ಲವರ್, ಐ ಹ್ಯಾವ್ ಗಾಟ್ ದಿಸ್ ಫ್ಲವರ್ ಫ್ರಾಮ್ ಹರ್ ಅಂತ ಹೇಳ್ತೀವಿ, ಆ ರೀತಿ. ಥ್ರೂ ಮೀ ಅಂತಂದರೆ ನನ್ನ ಮುಖಾಂತರ, ಥ್ರೂ ಅಸ್ ನಮ್ಮ ಮುಖಾಂತರ, ಥ್ರೂ ಯು ನಿನ್ನ ಮುಖಾಂತರ ಅಥವಾ ನಿಮ್ಮ ಮುಖಾಂತರ, ಥ್ರೂ ಹಿಮ್ ಅವನ ಮುಖಾಂತರ, ಥ್ರೂ ಹರ್ ಅವಳ ಮುಖಾಂತರ, ಥ್ರೂ ದೆಮ್ ಅವರ ಮುಖಾಂತರ, ಥ್ರೂ ಇಟ್ ಐ ಗಾಟ್ ದ ಮೆಸೇಜ್ ಥ್ರೂ ದೆಮ್ ಅವರ ಮುಖಾಂತರ ನನಗೆ ಸುದ್ದಿ ತಿಳಿಯಿತು ಅಂತ ಹೇಳ್ತೀವಿ. ಐ ಸೆಂಡ್ ದಿಸ್ ಪೆನ್ ಥ್ರೂ ಹರ್ ನಾನು ಅವಳ ಮುಖಾಂತರ ಈ ಪೆನ್ನನ್ನು ಕಳಿಸ್ಕೊಟ್ಟೆ ಅಂತ ಉಪಯೋಗಿಸ್ತೀವಿ. ಉಪಸರ್ಗವ್ಯಯಗಳ ಜೊತೆಗೆ ನಾವು ಯಾವ ರೀತಿ ಸರ್ವನಾಮಗಳನ್ನು ಉಪಯೋಗಿಸ್ತೀವಿ ಅಂತ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ನಾವು ಉಪಸರ್ಗವ್ಯಯಗಳು ಅಂತಂದರೆ ಪ್ರಿಪೋಸಿಷನ್ಸ್ಗಳ ಬಗ್ಗೆ ಪರಿಚಯ ಮಾಡಿಕೊಂಡ್ವಿ. ಈಗ ಮುಂದಿನ ಅಧ್ಯಾಯಕ್ಕೆ ಹೋಗೋಣ, ಅದು ಕಂಜಂಕ್ಷನ್ಸ್ ಅಂತ. ವಿದ್ಯಾರ್ಥಿಗಳೇ, ನಾವಿವತ್ತು ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ 7ನೇ ಅಧ್ಯಾಯಕ್ಕೆ ಬಂದಿದ್ದೇವೆ, ಅದು ಕಂಜಂಕ್ಷನ್ಸ್ ಅಂತ. ಈ ಕಂಜಂಕ್ಷನ್ಗಳ ಬಗ್ಗೆ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ, ಬನ್ನಿ. ಕಂಜಂಕ್ಷನ್ಸ್ ಸಮುಚ್ಚಕಾವ್ಯಗಳು. ದ್ಯಾಟ್ ವಿಚ್ ಜಾಯಿನ್ಸ್ ವರ್ಡ್ಸ್ ಪ್ರೇಸಸ್ ಕ್ಲಾಸಸ್ ಆರ್ ಸೆಂಟೆನ್ಸಸ್ ಇಸ್ ಕಾಲ್ಡ್ ಆಸ್ ಅ ಕಂಜಂಕ್ಷನ್. ಶಬ್ದಗಳನ್ನು, ನುಡಿಗಟ್ಟುಗಳನ್ನು, ಉಪವಾಕ್ಯಗಳನ್ನು ಅಥವಾ ವಾಕ್ಯಗಳನ್ನು ಜೋಡಿಸುವಂತಹ ಪದವೇ ಸಮುಚ್ಚಕಾವ್ಯ. ಉದಾಹರಣೆಗಳು ಆ್ಯಂಡ್, ಬಟ್, ಆರ್, ಇಫ್, ಬಿಕಾಸ್, ವೇರ್, ಎಟ್ಸೆಟ್ರಾ.
ಕಂಜಕ್ಷನ್ ಅಂತಂದರೆ ಪದಗಳನ್ನಾಗಿರ್ಬೋದು, ನುಡಿಗಟ್ಟುಗಳನ್ನಾಗಿರ್ಬೋದು, ಪದಗುಚ್ಛಗಳನ್ನಾಗಿರ್ಬೋದು ಅಥವಾ ವಾಕ್ಯಗಳನ್ನಾಗಿರ್ಬೋದು, ಇವುಗಳನ್ನು ಜೋಡಿಸುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾವೆ. ಇಲ್ಲಿ ಕಂಜಂಕ್ಷನ್ಗೆ ಉದಾಹರಣೆಗಳಿವೆ, ಆ್ಯಂಡ್, ಬಟ್, ಆರ್, ಇಫ್ ಅನ್ನುವಂಥವುಗಳು. ಈ ವಾಕ್ಯಗಳನ್ನು ನೋಡ್ತಾ ಹೋಗೋಣ ಉದಾಹರಣೆಯಾಗಿ. ರವಿ ಈಸ್ ಟಾಲ್ ಆ್ಯಂಡ್ ಹ್ಯಾಂಡ್ಸಮ್. ಇಲ್ಲಿ ರವಿಯ ಬಗ್ಗೆ, ರವಿಯು ಎತ್ತರ ಮತ್ತು ಸುಂದರವಾಗಿದ್ದಾನೆ ಅನ್ನುವಂತಹ ಒಂದು ವಾಕ್ಯ ಇದೆ. ಇಲ್ಲಿ ಎತ್ತರ ಮತ್ತು ಸುಂದರ ಅನ್ನುವಂತಹ ಶಬ್ದಗಳನ್ನು ಜೋಡಿಸುವಂಥ ಕೆಲಸವನ್ನು ಆ್ಯಂಡ್ ಅನ್ನುವಂಥ ಕಂಜಂಕ್ಷನ್ ಮಾಡ್ತಾ ಇದೆ. ದ ಚೈಲ್ಡ್ ಲೈಕ್ಡ್ ನೈದರ್ ಅ ಹ್ಯಾಂಡ್ ಫುಲ್ ಆಫ್ ಚಾಕ್ಲೇಟ್ಸ್ ನಾರ್ ಅ ಬಾಸ್ಕೆಟ್ ಆಫ್ ಫ್ರೂಟ್ಸ್. ಮಗುವು ಚಾಕ್ಲೇಟ್ಗಳನ್ನು ಇಷ್ಟಪಡಲಿಲ್ಲ ಮತ್ತು ಹಣ್ಣುಗಳನ್ನು ಇಷ್ಟಪಡಲಿಲ್ಲ ಅಂತ. ಇಲ್ಲಿ ನೋಡ್ರಿ, ಪ್ರೇಜಸ್ ಇವೆ ಎರಡು, ಹ್ಯಾಂಡ್ ಫುಲ್ ಆಫ್ ಚಾಕ್ಲೇಟ್ಸ್ ಮತ್ತು ಬಾಸ್ಕೆಟ್ ಆಫ್ ಫ್ರೂಟ್ಸ್. ಇದು ಎರಡೂ ಪ್ರೇಜ್ಗಳನ್ನು ಜಾಯಿನ್ ಮಾಡುವಂತಹ ಕೆಲಸವನ್ನು ಯಾವ್ದು ಮಾಡ್ತಾ ಇದೆ, ನೈದರ್ ನಾರ್ ಅನ್ನುವಂಥವುಗಳು ಮಾಡ್ತಾ ಇವೆ ಕಂಜಂಕ್ಷನ್ಗಳು. ಹೀ ವೆಂಟ್ ಟು ಮಾರ್ಕೆಟ್ ಬಟ್ ರಿಟರ್ನ್ಡ್ ವಿತ್ ಎಂಪ್ಟಿ ಹ್ಯಾಂಡ್ಸ್. ಇಲ್ಲಿ ಎರಡು ಕ್ಲಾಸ್ಗಳನ್ನು, ಸೆಂಟೆನ್ಸ್ ಮತ್ತು ಕ್ಲಾಸಸ್ಗಳನ್ನು ಇಲ್ಲಿ ಕಂಜಂಕ್ಷನ್ ಜೋಡಿಸುವಂತಹ ಕೆಲಸ ಮಾಡ್ತಾ ಇದೆ. ಅವನು ಮಾರ್ಕೆಟಿಗೆ ಹೋದ ಆದರೆ ಖಾಲಿ ಕೈಗಳಿಂದ ತಿರುಗಿ ಬಂದ ಅಂತ. ಆ್ಯಸ್ ದ ಟೀಚರ್ ಟಾಟ್ ವೆಲ್ ಆಲ್ ದ ಸ್ಟೂಡೆಂಟ್ಸ್ ಪಾಸ್. ಇಲ್ಲಿ ದ ಟೀಚರ್ ಟಾಟ್ ವೆಲ್ ಮತ್ತು ಸ್ಟೂಡೆಂಟ್ಸ್ ಪಾಸ್ಡ್ ಅನ್ನುವಂಥದ್ದು ಎರಡು ವಾಕ್ಯಗಳು. ಈ ವಾಕ್ಯಗಳನ್ನು ಆ್ಯಸ್ ಅನ್ನುವಂಥ ಕಂಜಂಕ್ಷನ್ ಏನು ಮಾಡ್ತಾ ಇದೆ, ಜೋಡಿಸ್ತಾ ಇದೆ. ಕಂಜಂಕ್ಷನ್ಗಳಲ್ಲಿ ಎರಡು ವಿಧಗಳನ್ನು ಕಾಣ್ತೀವಿ ನಾವು, ಒಂದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್, ಇನ್ನೊಂದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂತಂದರೆ ಕನೆಕ್ಟ್ಸ್ ವರ್ಡ್ಸ್, ಪ್ರೇಜಸ್ ಆರ್ ಸೆಂಟೆನ್ಸಸ್ ದಟ್ ಆರ್ ಆಫ್ ಈಕ್ವಲ್ ಇಂಪಾರ್ಟೆನ್ಸ್. ಎರಡು ಸಮಾನ ತೂಕವನ್ನು ಹೊಂದಿರುವಂತಹ, ಸಮಾನ ಮಹತ್ವವನ್ನು ಹೊಂದಿರುವಂತಹ ವಾಕ್ಯಗಳನ್ನಾಗಿರ್ಬೋದು, ನುಡಿಗಟ್ಟುಗಳನ್ನಾಗಿರ್ಬೋದು, ಪದಗುಚ್ಛಗಳನ್ನಾಗಿರ್ಬೋದು, ವಾಕ್ಯಗಳನ್ನಾಗಿರ್ಬೋದು ಜೋಡಿಸುವಂತಹ ಕೆಲಸವನ್ನು ಈ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಮಾಡುತ್ತದೆ. ಇವು ಏಳು ಕಂಜಂಕ್ಷನ್ಗಳು. ಇವುಗಳನ್ನು ನಾವು ಫ್ಯಾನ್ ಬಾಯ್ಸ್ ಅನ್ನುವಂತಹ ಎಕ್ರಾನಿಮ್, ಒಂದು ಸಂಕ್ಷಿಪ್ತದ ಮುಖಾಂತರ ನಾವು ನೆನಪಿಟ್ಕೋಬೋದು. ಎಫ್ ಅಂದರೆ ಫಾರ್, ಎ ಅಂದರೆ ಆ್ಯಂಡ್, ಎನ್ ಅಂದರೆ ನಾರ್, ಬಿ ಅಂದರೆ ಬಿ ಬಟ್, ಒ ಅಂದರೆ ಆರ್, ವೈ ಅಂದರೆ ಎಟ್, ಎಸ್ ಅಂದರೆ ಸೋ. ಈ ಫ್ಯಾನ್ ಬಾಯ್ಸ್ ಮುಖಾಂತರ ಈ ಏಳು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಗಳನ್ನು ನಾವು ಭಾಳ ಸುಲಭವಾಗಿ ನೆನಪಿಟ್ಕೊಳ್ಬೋದು. ದೇ ಡಿಸೈಡೆಡ್ ಟು ಈಟ್ ಚಾಕ್ಲೇಟ್ ಆರ್ ಕೇಕ್. ಅವರು ಚಾಕ್ಲೇಟ್ ಅಥವಾ ಕೇಕನ್ನು ತಿನ್ನಬೇಕು ಅಂತ ಡಿಸೈಡ್ ಮಾಡಿದರು. ಚಾಕ್ಲೇಟ್ ಮತ್ತು ಕೇಕ್ ಎರಡಕ್ಕೂ ಕೂಡ ಸಮಾನ ಮಹತ್ವವನ್ನು ಇಲ್ಲಿ ನೀಡಲಾಗಿದೆ. ರವಿ ವಾಂಟೆಡ್ ಟು ಗೋ ಫಾರ್ ಸ್ವಿಮ್ಮಿಂಗ್ ಬಟ್ ಇಟ್ ವಾಸ್ ರೇನಿಂಗ್ ಹೆವಿಲಿ. ರವಿಯು ಈಜಲು ಹೋಗಬೇಕು ಅಂತ ಅಂದ್ಕೊಂಡಿದ್ದ ಆದರೆ ಅಲ್ಲಿ ಮಳೆಯಾಗುತ್ತಿತ್ತು ಅಂತ. ಇಲ್ಲಿ ಬಟ್ ಅನ್ನುವಂತಹ ಒಂದು ಕಂಜಂಕ್ಷನ್ ಏನು ಮಾಡ್ತಾ ಇದೆ, ಈ ಎರಡು ಸಮಾನ ಮಹತ್ವವನ್ನು ಹೊಂದಿರುವಂತಹ ವಾಕ್ಯಗಳನ್ನು ಜೋಡಿಸ್ತಾ ಇದೆ. ನಾವೀಗ ಸಬ್ ಆರ್ಡಿನೇಟಿಂಗ್ ಕಂಜಂಕ್ಷನ್ಗಳನ್ನು ನೋಡೋಣ. ಲಿಂಕ್ಸ್ ಅ ಡಿಪೆಂಡೆಂಟ್ ಕ್ಲಾಸ್ ಟು ಆ್ಯನ್ ಇಂಡಿಪೆಂಡೆಂಟ್ ಕ್ಲಾಸ್. ಇಲ್ಲಿ ಡಿಪೆಂಡೆಂಟ್ ಮತ್ತು ಇಂಡಿಪೆಂಡೆಂಟ್ ಅನ್ನುವಂತಹ ಎರಡು ವಾಕ್ಯಗಳಿರ್ತಾವೆ ಅಥವಾ ಎರಡು ಪದಗುಚ್ಛಗಳಿರ್ತಾವೆ. ಆ ವಾಕ್ಯಗಳನ್ನು ಜೋಡಿಸುವಂತಹ ಕೆಲಸವನ್ನು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಮಾಡ್ತಾ ಹೋಗ್ತೈತಿ. ಫಾರ್ ಎಕ್ಸಾಂಪಲ್ಸ್, ವೆನ್, ಆಫ್ಟರ್, ಆಲ್ದೋ, ಆ್ಯಸ್, ಆ್ಯಸ್ ಲಾಂಗ್ ಆ್ಯಸ್, ಬಿಕಾಸ್, ಇವೆಲ್ಲವುಗಳು ಕೂಡ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ನ ಉದಾಹರಣೆಗಳು. ವೆನ್ ಹೀ ಕೇಮ್ ಬ್ಯಾಕ್ ಹೋಮ್ ಹೀಸ್ ಮದರ್ ಕ್ರೈಡ್ ಬ್ಯಾಡ್ಲಿ. ಇಲ್ಲಿ ಎರಡು ಬೇರೆ ಬೇರೆ ವಾಕ್ಯಗಳು ಅದಾವೆ. ಇವೆರಡು ಡಿಪೆಂಡ್ ಆಗಿರುವಂತಹ ವಾಕ್ಯಗಳು. ಆ ಡಿಪೆಂಡ್ ಆಗಿರುವಂತಹ ವಾಕ್ಯಗಳನ್ನು ಏನು ಮಾಡ್ತಾ ಇದ್ದಿದ್ದು, ವೆನ್ ಅನ್ನುವಂತಹ ಕಂಜಂಕ್ಷನ್ ಜೋಡಿಸ್ತಾ ಇದೆ. ಇಲ್ಲಿ ಶಿ ಡಸಂಟ್ ವಾಂಟ್ ಟು ಗೋ ಟು ಹಾಸ್ಪಿಟಲ್ ಬಿಕಾಸ್ ಶಿ ಹೇಟ್ಸ್ ಮೆಡಿಸಿನ್. ಶಿ ಡಸಂಟ್ ವಾಂಟ್ ಟು ಗೋ ಟು ಹಾಸ್ಪಿಟಲ್ ಒಂದು ವಾಕ್ಯ, ಶಿ ಹೇಟ್ಸ್ ಮೆಡಿಸಿನ್ ಅನ್ನುವಂಥದ್ದು ಒಂದು ವಾಕ್ಯ. ಎರಡೂ ಡಿಪೆಂಡ್ ಆಗಿರುವಂತಹ ವಾಕ್ಯಗಳನ್ನು ಯಾವುದು ಬಿಕಾಸ್ ಅನ್ನುವಂತಹ ಕಂಜಂಕ್ಷನ್ ಜೋಡಿಸ್ತಾ ಇದೆ. ಇವು ಕಂಜಂಕ್ಷನ್ಗಳು. ನಾವೀಗ ಕಂಜಂಕ್ಷನ್ಗಳ ಪಟ್ಟಿಯನ್ನು ನೋಡೋಣ.